ಹಿಂದಿನ ವಿಡಿಯೋದಲ್ಲಿ ಇಮ್ಮಡಿ ಪುಲಕೇಶಿಯ ಬಗ್ಗೆ ನೋಡಿದ್ದೀರಿ, ಇಲ್ಲವಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ನೀಡಿರುತ್ತೇವೆ. ಇದಾದ ನಂತರ ಇಮ್ಮಡಿ ಪುಲಕೇಶಿ ಅಥವಾ ಎರಡನೇ ಪುಲಕೇಶಿಗೆ ಆದಿತ್ಯ ವರ್ಮ, ಚಂದ್ರಾದಿತ್ಯ, ವಿಕ್ರಮಾದಿತ್ಯ ಮತ್ತು ಧಾರಾಶ್ರಮ ಜಯಸಿಂಹರೆಂಬ ಗಂಡು ಮಕ್ಕಳಿದ್ದರು. ಎರಡನೇ ಕೇಶಿಯ ನಂತರ ಮೊದಲನೇ ವಿಕ್ರಮಾದಿತ್ಯ ಎಂಬುವನು ಅಧಿಕಾರಕ್ಕೆ ಬಂದನು. ಮೊದಲನೇ ವಿಕ್ರಮಾದಿತ್ಯನ ಕಾಲಾವಧಿ ಕ್ರಿಸ್ತಶಕ 655 ಕ್ರಿಸ್ತಶಕ 680. ಮೊದಲನೇ ವಿಕ್ರಮಾದಿತ್ಯನು ಎರಡನೇ ಪುಲಕೇಶಿಯ ಮೂರನೇ ಮಗನಾಗಿದ್ದನು. ತನ್ನ ತಂದೆಯ ಮರಣಾನಂತರ ದುರ್ಬಲವಾಗುತ್ತಿದ್ದ ಚಾಲುಕ್ಯ ಸಾಮ್ರಾಜ್ಯವನ್ನು ಭದ್ರಪಡಿಸಲು ತನ್ನ ತಾತ ಗಂಗರಾಜ ದುರ್ವೀನತನ ಬೆಂಬಲವನ್ನು ಪಡೆದುಕೊಂಡನು. ಆರಂಭದಲ್ಲಿ ಮೊದಲನೇ ವಿಕ್ರಮಾದಿತ್ಯನು ಪಲ್ಲವರೊಡನೆ 13 ಸತತ ಹೋರಾಟ ನಡೆಸಿದನೆಂದು ತಿಳಿದು ಬರುತ್ತದೆ. ನಂತರ ಪಲ್ಲವರ ಅರಸರುಗಳಾದ ನರಸಿಂಹವರ್ಮ, ಅವನ ಪುತ್ರ ಇಮ್ಮಡಿ ಮಹೇಂದ್ರವರ್ಮ, ಮೊಮ್ಮಗ ಮೊದಲನೇ ಪರಮೇಶ್ವರವರ್ಮರನ್ನು ನಿರಂತರವಾಗಿ ಸೋಲಿಸಿ ರಾಜ್ಯವನ್ನು ಗೆದ್ದದ್ದಕ್ಕಾಗಿ ಈತನನ್ನು ಬಾದಾಮಿ ಚಾಲುಕ್ಯರ ಮರುಸ್ಥಾಪಕ ಎಂದು ಕರೆಯುತ್ತಾರೆ. ಈತನ ನಂತರ ಇವನ ಮಗನಾದ ವಿನಯಾದಿತ್ಯನು ಅಧಿಕಾರಕ್ಕೆ ಬಂದನು. ವಿನಯಾದಿತ್ಯನ ಆಡಳಿತಾವಧಿ ಕ್ರಿಸ್ತಶಕ 678 ಕ್ರಿಸ್ತಶಕ 696. ಈತನು ತನ್ನ ತಂದೆಯ ಜೊತೆಯಾಗಿದ್ದಾಗಲೇ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿ ಸಮರ್ಥ ಯೋಧನೆನಿಸಿಕೊಂಡಿದ್ದನು. ಹಲವಾರು ಯುದ್ಧಗಳಲ್ಲಿ ಜಯಗಳಿಸಿದ ವಿನಯಾದಿತ್ಯನ ಸಾಮ್ರಾಜ್ಯ ಗಂಗಾ ಯಮುನಾ ನದಿಯವರೆಗೆ ಹರಡಿತ್ತೆಂದು ತಿಳಿದು ಬರುತ್ತದೆ. ಈತನಿಗೆ ಸತ್ಯಾಶ್ರಯ, ರಾಜಾಶ್ರಯ ಎಂಬ ಬಿರುದುಗಳಿದ್ದವು. ರಣ್ಣನ ಗದಾಯುದ್ಧದಲ್ಲಿ ವಿನಯಾದಿತ್ಯನನ್ನು ಯುದ್ಧಮಲ್ಲ ಮತ್ತು ದುರ್ಧರಮಲ್ಲ ಎಂದು ಕರೆಯಲಾಗಿದೆ. ಈತನು ಹರಡಿಸಿರುವ ಶಾಸನ ತೊಗರು ಬಿಡು ಶಾಸನ. ಇದರಲ್ಲಿ ತುಂಗಭದ್ರಾ ನದಿಯನ್ನು ಪಂಪಾ ನದಿ ಎಂದು ಕರೆದಿದ್ದಾನೆ. ಈತನ ಮಡದಿಯಾದ ವಿನಯವತಿ ವಾತಾಪಿಯಲ್ಲಿ ಕ್ರಿಸ್ತಶಕ 696 ತ್ರಿಕೂಟೇಶ್ವರ ದೇವಾಲಯವನ್ನು ನಿರ್ಮಿಸಿದಳು. ಈತನ ನಂತರ ಎರಡನೇ ವಿಕ್ರಮಾದಿತ್ಯನು ಅಧಿಕಾರಕ್ಕೆ ಬರುತ್ತಾನೆ. ಕ್ರಿಸ್ತಶಕ 733 ಕ್ರಿಸ್ತಶಕ 743. ಈತನು ಪಟ್ಟಕ್ಕೆ ಬಂದ ತಕ್ಷಣವೇ ತನ್ನ ಮನೆತನದ ಸಹಜ ವೈರಿಗಳಾಗಿದ್ದ ಪಲ್ಲವರ ಮೇಲೆ ಯುದ್ಧ ಕೈಗೊಂಡನು. ಕಂಚಿಯ ತುಂಡಕ ಎಂಬಲ್ಲಿ ಪಲ್ಲವರ ರಾಜ ನಂದಿವರ್ಮನನ್ನು ಸೋಲಿಸಿ ರಾಜಧಾನಿ ಕಂಚಿಯನ್ನು ವಶಪಡಿಸಿಕೊಳ್ಳುತ್ತಾನೆ. ಎರಡನೇ ವಿಕ್ರಮಾದಿತ್ಯನು ಆ ಪಟ್ಟಣವನ್ನು ನಾಶಪಡಿಸದೆ ಅಲ್ಲಿದ್ದ ಕಟುಮುಖ, ಸಮುದ್ರಘೋಷ ಎಂಬ ವಾದ್ಯೋಪಕರಣಗಳನ್ನು, ಆನೆಗಳನ್ನು, ರಾಶಿ ರಾಶಿ ಮಾಣಿಕ್ಯ ಮುತ್ತು ರತ್ನಗಳನ್ನು ವಶಪಡಿಸಿಕೊಂಡನು. ಈ ವಿಜಯದ ಘಟನೆಯನ್ನು ಕಂಚಿಯ ರಾಜಸಿಂಹೇಶ್ವರ ದೇವಾಲಯದಲ್ಲಿ ಸ್ವತಃ ಈತನೇ ಕನ್ನಡ ಶಾಸನವನ್ನು ಹರಡಿಸುತ್ತಾನೆ. ತನ್ನನ್ನು ತಾನ ಈ ಶಾಸನದಲ್ಲಿ ಕಂಚಿಯ ಗೊಂಡ ಎಂದು ಕರೆದುಕೊಂಡ. ಈತನಿಗೆ ಇಬ್ಬರು ರಾಣಿಯರು. ಮೊದಲನೆಯವಳು ಲೋಕಮಹಾದೇವಿ. ಇವಳು ಪಟ್ಟದ ಕಲ್ಲಿನಲ್ಲಿ ಲೋಕೇಶ್ವರ ದೇವಾಲಯವನ್ನು ನಿರ್ಮಿಸುತ್ತಾಳೆ. ಎರಡನೆಯವಳು ತ್ರೈಲೋಕ ಮಹಾದೇವಿ. ಇವಳು ಕೂಡ ಪಟ್ಟದ ಕಲ್ಲಿನಲ್ಲಿ ತ್ರೈಲೋಕೇಶ್ವರ ಎಂಬ ಶಿವ ದೇವಾಲಯವನ್ನು ನಿರ್ಮಿಸುತ್ತಾಳೆ. ಇವಳು ತನ್ನ ಗಂಡನಿಗೆ ತ್ರೈಲೋಕಮಲ್ಲ ಅಥವಾ ತ್ರಿಭುವನಮಲ್ಲ ಎಂಬ ಬಿರುದನ್ನು ಕೊಡುತ್ತಾಳೆ. ಎರಡನೇ ವಿಕ್ರಮಾದಿತ್ಯನ ನಂತರ ಆತನ ಪುತ್ರ ಎರಡನೇ ಕೀರ್ತಿವರ್ಮನು ಅಧಿಕಾರಕ್ಕೆ ಬರುತ್ತಾನೆ. ಈತನೇ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆಯಾಗಿದ್ದನು. ಕೀರ್ತಿವರ್ಮನು ಅಷ್ಟೊಂದು ಶೂರನಾಗಿರದೆ ಆಡಳಿತದ ಎಲ್ಲ ರಂಗಗಳಲ್ಲಿಯೂ ಅತ್ಯಂತ ದುರ್ಬಲನಾಗಿದ್ದನು. ಇದಿಷ್ಟು ಬಾದಾಮಿ ಚಾಲುಕ್ಯರ ಸಂಕ್ಷಿಪ್ತ ಮಾಹಿತಿ. ಇವರ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ.